नमः ನನ್ನ YouTube ಚಾನೆಲ್ ಆದಂತ ಗುರುರಾಘವೇಂದ್ರಗೆ ನನ್ನೆಲ್ಲ ಆತ್ಮೀಯ ಸದ್ಭಕ್ತರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇವತ್ತು ನಾವು ಇರುವಂತ ಸ್ಥಳ ಅತ್ಯಂತ ಪರಮ ಪವಿತ್ರವಾದಂತ ಸ್ಥಳ ನೀರಳ್ಳ ಕಣವೆ ರಂಗನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಇದ್ದೀವಿ ನಮ್ಮ ಜೊತೆ ಗಿರಿವರ್ಧನ್ ಗುರುಜಿಯವರು ಕೂಡ ಇದ್ದಾರೆ ಇಲ್ಲಿ ಕೂತ್ಕೊಂಡು ವೆಂಕಟಾಚಲ ಅವಧೂತರ ಒಂದು ವೃತ್ತಾಂತವನ್ನು ಹೇಳಲಿಕ್ಕೆ ನನಗೆ ತುಂಬಾ हर्ष व्यक्तवाता है अंत इच्छेपड़ी धन्यवाद रघुनाथ महाराज की जय भगवद्भक्त तमने राघवेंद्र यूट्यूब चानल के आदर स्वागत मत यह गुरुनाथर अंतरंगद भक्त नड़ के विचार नावत हँचकोष्टपड़ता है नरेंद्रण अंतर तम अनुभव हेत हो इवर अनेक सारी गुरुनाथर बड़ी हादसा इवर मन अनेक प्रश्न उद्भवस्तर याके गुरुनाथ हेगे याके गुरुनाथ हेगर याके गुरुनाथ यह रीति नोतर आएल प्रश्न यार मनस्सु भाव शुद्धवा अंत बंद भक्त भाव प्रश्न तक यारीगू हेड़े गुरुनाथर उत्तर को अनेक घटने स्मरकोतर इवर हादत गुरुनाथर संबंधिकिंत किरी सेवेन गुरुनाथ कूत व्यक्ति हम नोड़ता इश् दुड अपारवद महिम गुरुनाथर या रीति किरीर सेवेदारे अव प्रश्ने मनस स्वल्प गुरुनाथर याद रीति यारीगो है ನಾವು ಈ ಭೂಮಿಗೆ ತಂದ ಮೇಲೆ ನಮ್ಮದು ಕೆಲವೊಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನಾವು ಮಾಡಲೇಬೇಕು ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡ್ರೆ ನಾವು ಕರ್ತವ್ಯ ವಿಮುಖರಾದಾಗ ಆಗುತ್ತೆ ಅದರಿಂದ ಅದನ್ನು ಮಾಡಬಾರದು ಅನ್ನೋ ಮಾತನ್ನು ತಿಳಿಸ್ಬಿಟ್ರು ಇನ್ನೊಮ್ಮೆ ಹೀಗೆ ಬಂದಂಥ ಭಕ್ತರಿಗೆ ಎಲ್ಲ ಅವರು ಒಂದಲ್ಲ ಒಂದು ರೀತಿ ನೂರಾರು ಸಾವಿರಾರು ಜನಗಳು ಬಂದವರು ತಮ್ಮ ಕಷ್ಟಕೋಟಿಗಳನ್ನು ತಮಗೆ ಬಂದಿರತಕ್ಕಂಥ ಸಂಕಟಗಳನ್ನು ಹೇಳಿದಾಗ ಸುಲಭವಾಗಿ ಗುರುಗಳು ಒಂದಲ್ಲ ಒಂದು ರೀತಿಯ ಪರಿಹಾರವನ್ನು ಸೂಚಿಸ್ಬಿಡೋರು ಹೀಗೆ ಬಂದವರಿಗೆಲ್ಲ ಪರಿಹಾರ ಸೂಚಿಸ್ತಾರೆ ಗುರುನಾಥ ತಮ್ಮ ಅಂತರಂಗದ ತಮಗೆ ಸಂಬಂಧಪಟ್ಟಂಥವ್ರ ಪರಿಹಾರವನ್ನು ಯಾಕೆ ಇವರು ಕಷ್ಟವನ್ನು ಯಾಕೆ ಪರಿಹರಿಸ್ಬಾರ್ದು ಅವ್ರನ್ನ ಯಾಕೆ ಎಲ್ಲರೂ ಸುಖವಾಗಿಡಬಾರ್ದು ಅನ್ನೋ ಭಾವ ಈ ಮನುಷ್ಯನ ಮನಸ್ಸಿನಲ್ಲಿ ಮೂಡಿ ಬಂತು ಕೂಡಲೇ ಗುರುನಾಥ ಹೇಳಿದರು ನೋಡಪ್ಪ ಕರ್ಮ ಅಂತಕ್ಕಂಥದ್ದು ಸವಿಸಿ ತೀರಿಸಬೇಕು ನನ್ನ ಬಳಿ ಬರ್ತಕ್ಕಂಥ ಭಕ್ತರು ನನ್ನ ಕೈಲಿ ಆಗದೇ ಇಲ್ಲ ಗುರುವೇ ನೀನೇ ಸರ್ವಸ್ವ ನೀನೇ ಗತಿ ನೀನೇ ಮತಿ ಅಂಥೇಳಿ ಅನನ್ಯವಾಗಿ ಬಂದು ಅಡ್ಬಿದ್ದಾಗ ಅಂಥವರ ದುಃಖವನ್ನು ದೂರ ಮಾಡೋದಕ್ಕೆ ಕೆಲವು ಸಮಯ ನಾನೇ ಅವರ ಕರ್ಮಗಳನ್ನು ಹೊತ್ಕೊಳ್ತೀನಿ ಇಲ್ಲ ಅವ್ರ ಕರ್ಮ ದೂರವಾಗುವಂತಹ ಯಾವುದಾದ್ರೂ ಉಪಾಯವನ್ನು ಹೇಳ್ತೀನಿ ಯಾಕೆಂದರೆ ಅವರಿಗೆ ಇದಾಗಲ್ಲ ಇನ್ನೂ ಸಹಿಸೋಕ್ಕಾಗಲ್ಲ ಅನ್ನೋಷ್ಟು ಸ್ಥಿತಿಯನ್ನು ಅವ್ರು ತಲುಪಿಟ್ಟಿರ್ತಾರೆ ಕೆಲವು ಸಂದರ್ಭದಲ್ಲಿ ಮುಂದಿನ ಅವರ ಜನ್ಮದ ಪುಣ್ಯದ ಭಾಗವನ್ನು ಅವರಿಗೆ ಕೊಟ್ಟು ಅವರ ಕಷ್ಟವನ್ನು ದೂರ ಮಾಡಿ ಅವರನ್ನು ಕಷ್ಟದಿಂದ ಅವರು ಹೊರಬಂದು ಅವರ ಮುಖದಲ್ಲಿ ನಾಲ್ಕೊಂದಾಗೆ ಮಿಂಚು ಕಾಣುವುದು ಅದನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಮ ನಮ್ಮ ಕರ್ಮಗಳನ್ನು ನಾವೇ ಅದನ್ನು ಸವಿಸಬೇಕಾಗತ್ತೆ ಅದಕ್ಕೆ ತಕ್ಕಂತಹ ಎಲ್ಲವನ್ನೂ ಕರ್ಮಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಬಡ್ಡಿಗೆ ಬಡ್ಡಿ ಚಕ್ರಬಡ್ಡಿ ಬೆಳೆದು ಕರ್ಮದ ದೊಡ್ಡ ಹೊರೆಯೇ ಉಳಿಯುತ್ತೆ ಆ ಕರ್ಮದ ಹೊರೆಯನ್ನು ನಾವು ಸೌಸೋದಕ್ಕೆ ಮತ್ತೆ ಅನೇಕ ಜನ್ಮಗಳಿಗೆ ಎತ್ತಬೇಕಾಗತ್ತೆ ನೋಡು ಕೆಂಡದ ಮೇಲೆ ಬೂದಿ ಇರುತ್ತೆ ಬೂದಿ ಬಿದ್ದಿದೆ ಅಂತ ಮಾತ್ರಕ್ಕೆ ಒಳಗಡೆ ಶಾಖ ಇಲ್ಲ ಕೆಂಡ ಇಲ್ಲ ಅಂತ ಯಾರು ತಿಳ್ಕೋಬಾರ್ದು ಆ ಬೂದಿ ಒಮ್ಮೆ ಹಾರಿಬಿಟ್ರೆ ಕೆಂಡ ಮತ್ತೆ ಪ್ರಜ್ವಲಿಸಿ ತನ್ನದೇ ಆದಂಥ ರೀತಿಯಲ್ಲಿ ಅದು ಬೆಳಗುತ್ತೆ ಆದ್ದರಿಂದ ಆ ಕಾಲಕ್ಕೋಸ್ಕರ ಆ ಶಕ್ತಿ ನಮ್ಮಲ್ಲಿದ್ದಾಗ ನಾವು ಅದನ್ನು ತಡೆದುಬಿಟ್ಟು ಅದನ್ನೆಲ್ಲ ಅನುಭವಿಸಿ ನಾವು ತೀರಲೇಬೇಕು ಅಂತಕ್ಕಂಥದನ್ನ ಹೇಳ್ತಾರೆ ಹೀಗೆ ಮತ್ತೊಮ್ಮೆ ಇವ್ರ ಜೊತೆ ಒಬ್ಬರು ಸ್ನೇಹಿತರು ಹೋಗಿರ್ತಾರೆ ಆ ಸ್ನೇಹಿತರ ರೀತಿಗಳು ಸ್ವಲ್ಪ ಸರಿ ಇರೋದಿಲ್ಲ ಗುರುನಾಥ ಎದುರು ಹೋಗ್ತಿದ್ದಂತೆ ಗುರುನಾಥನಿಗೆ ಎಂತಹ ಶಕ್ತಿ ಇತ್ತು ಅಂದರೆ ಪ್ರತಿಯೊಬ್ಬನ ಅಂತರಂಗದೊಳಗಿರ್ತಕ್ಕಂಥ ಭಾವ ಏನು ಅನ್ನೋದಂತಿರೋದು ಅವ್ರು ಹೇಳ್ಬಿಡೋರು ಒಮ್ಮೆ ಇದೇ ಥರ ಬಂದಂಥ ಭಕ್ತರು ಅವರು ಒಂದು ಬೇರೆಯ ಸಹವಾಸವನ್ನು ಮಾಡ್ತಿದ್ದಾರೆ ಆ ಕಡೆಗೆ ಅವರ ಮನ ಒಲಿದಿದೆ ಅಂತಕ್ಕಂಥ ಗೊತ್ತಾಯಿತು
ಕೂಡಲೇ ಗುರುಗಳು ತಮಾಷೆ ಮಾಡ್ತಾ, ಏನಯ್ಯ ಈ ಥರ ಇದೆ ನೋಡು, ನನಗಲ್ಲಿ ಬೆಂಕಿ ಕೊಡಲಿ ಮತ್ತು ಸೌದೆ ಕಾಣ್ತಾ ಇದೆ ಕಣಪ್ಪ, ಹುಷಾರಿ. ಗುರುನಾಥರ ಮಾತನ್ನು ಅಲಕ್ಷ ಮಾಡಿದಂತಹ ಆ ವ್ಯಕ್ತಿ ಕೊನೆಗೆ ಪಡಬಾರ್ದಿದ್ದಂತಹ ಕಷ್ಟಗಳನ್ನು ಪಡಬೇಕಾಗತ್ತೆ ಬಂತು, ತನ್ನ ಗೃಹಸುಖವನ್ನು ಕಳ್ಕೋಬೇಕಾಗಿ ಬಂತು, ಆತ ತುಂಬ ಅನಾಹುತಗಳಿಗೆ ಈಡಾಗಬೇಕಾಗಿ ಬಂತು. ಕೊನೆಗೆ ಅವನಿಗೆ ಅರಿವಾಯಿತು. ಮತ್ತೆ ಸದ್ಗುರು ಪಾದಕ್ಕೆ ಬಂದು ಬಿದ್ದಾಗ ಅವರಂದರು, ಆಯಿತು ಆಗಿದ್ದೆಲ್ಲ ಆಯ್ತಪ್ಪ, ಮುಂದೆ ನೀನು ಸರಿಯಾಗಿರು ಅನ್ನೋದನ್ನು ತಿಳಿಸಿದ್ರು. ಈಗ ಅವರು ಅವರ ಅನನ್ಯ ಭಕ್ತರಾಗಿದ್ದಾರೆ. ಅವ್ರ ಮುಂದೆ ಒಂದು ಸಣ್ಣ ಫೋಟೋನೂ ಗುರುನಾಥದಿಲ್ಲ, ಯಾಕೆಂದರೆ ಫೋಟೋ ಇಟ್ಕೊಂಡ್ಬಿಟ್ಟು ನಾವು ಇಂಥ ಗುರುಗಳ ದೊಡ್ಡ ಶಿಷ್ಯರು ಅಂತ ಹೇಳ್ಕೊಳ್ತಕ್ಕಂತಹ ಅನೇಕ ಜನಗಳು ಇದ್ದಾರೆ. ಆದರೆ ಆ ವ್ಯಕ್ತಿ ಒಮ್ಮೆ ಗುರುವಿನ ಪರಿಣಾಮವನ್ನು ಪ್ರಭಾವವನ್ನು ಅರಿತು ತಾನು ಅವನನ್ನು ಮೀರಿ ಹೋದ ಏನಾಯಿತು ಅನ್ನೋದು ತಿಳಿದಾಗ ಇನ್ಮುಂದೆ ಆ ರೀತಿ ಮಾಡಬಾರ್ದು ಅನ್ನೋದನ್ನು ಅರಿತುಕೊಂಡು ಅನನ್ಯವಾಗಿ ನೀವೇ ಸರ್ವಸ್ವ ಅಂತ ನಂಬಿಕೊಂಡವನು ಇವತ್ತು ಶಾಂತಿಯುತವಾದಂತಹ ಆನಂದವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಭಗವದ್ಭಕ್ತರೆ, ಮತ್ತೊಂದು ಕಡೆ ಒಂದು ಘಟನೆ ಆಯಿತು. ಒಬ್ಬ ಹೆಣ್ಣು ಮಗಳನ್ನು ಅವರು ಅನನ್ಯವಾಗಿ ಗುರುವನ್ನು ನಂಬಿ ಬಂದಾಗ ನಾನು ಇದೀನಿ ಹೋಗಮ್ಮ ಅಂಥೇಳಿ ರಕ್ಷಣೆ ಕೊಟ್ಟು ಕಳಿಸಿದ್ರು. ಆದರೆ ಆ ತಾಯಿ ಏನು ಕೇಳಿದ್ರು, ಏನೋ ಗುರುನಾಥ್ ಹೇಳಿದ್ದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ದ, ನಾವು ಸ್ವಲ್ಪ ಏನಾದ್ರು ಕೆಲಸ ಮಾಡಬೇಕಲ್ಲ. ಹಾಗಾಗಿ ತಮ್ಮ ಜೀವನ ನಿರ್ವಹಣೆಗೆ ಏನೇನೋ ಮಾಡ್ತಾ ಅವರು, ಉಪ್ಪಿನಕಾಯಿ ಚಟ್ನಿ ಪುಡಿ ಅದು ಮಾಡಬಾರದು ಇದು ಮಾಡಬಾರದು ಮಾಡ್ತಾಯಿದ್ರು. ಅನೇಕವರ ದಿವಸಗಳು ಕಳೆದ ಮೇಲೆ ಒಮ್ಮೆ ಮತ್ತೆ ಅವ್ರು ಬಂದಾಗ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಿದ್ದಿಲ್ಲ. ಆವಾಗ ಗುರುನಾಥ್ ಯಾರಿಗೋ ಹೇಳುವಂತೆ, ನಾನು ಇದನ್ನು ರಕ್ಷಣೆ ಮಾಡ್ತೀನಿ ಅಂದರೆ ನಿನ್ನ ಕಾಲ ಮೇಲೆ ನಿಂತ್ಕೋತೀನಿ, ಪ್ರಯತ್ನ ಮಾಡ್ತೀವಿ, ನಿನ್ನ ಹಣೆ ಬಳದಲ್ಲಿ ಆಗಿದ್ರು ನಾನೇನು ಮಾಡೋಕ್ಕಾಗತ್ತೆ ಹೋಗು ಅಂತ ಹೇಳ್ಕೋತಾವ್ರು ಎದ್ದು ಒಳಗಡೆ ಹೊರಟರು. ಕೂಡಲೇ ಆ ಹೆಣ್ಮಗಳಿಗೆ ಅರ್ಥವಾಯಿತು, ಇದು ಗುರುನಾಥ ನನ್ನನ್ನು ಕುರಿತೇ ಮಾತಾಡ್ತಿರೋದು. ಪರಮಾತ್ಮ ತಪ್ಪು ಮಾಡಿಬಿಟ್ಟಪ್ಪ, ನಾನಿನ್ನೇನು ಮಾಡೋದಿಲ್ಲ, ನೀನು ಇದೆ ಅಂತಕ್ಕಂಥದ್ದು ಒಂದೇ ನಂಬಿಕೆ, ತೇಲ್ಸಾರ ತಿಳಿಸು ಮುಳುಗ್ಸಾರ ಮುಳುಗಿಸು ಅಂತ ಅವ್ರ ಕೈ ಮುಗಿದು ಅನನ್ಯವಾಗಿ ಎಲ್ಲವನ್ನೂ ಬಿಟ್ಟು ಗುರುಸೇವೆಯನ್ನು ನಿಲ್ತಾರಾದರು. ಇವತ್ತು ಅವರ ಮನೆ ಮಠ ಮಂದಿ ಎಲ್ಲ ಆನಂದವಾಗಿದ್ದಾರೆ. ಭಗವದ್ಭಕ್ತರೇ, ಒಮ್ಮೆ ಗುರುನಾಥನ ನಂಬಿ ಅವನ ಹಿಂದೆ ಹೊರಟ ಮೇಲೆ ಮತ್ತೆ ಎರಡನೇ ಮನಸ್ಸು ಬರಲೇಬಾರದು. ಅವನ ಶ್ರೀರಕ್ಷೆ ನಮಗೆ ದೊರಕಿದೆ ಅಂದರೆ ಮುಗದೇ ಹೋಯಿತು, ನಾವು ಆತನ ಕೃಪಾಛತ್ರದಲ್ಲಿ ಎಲ್ಲವನ್ನು ಎಲ್ಲ ಸಂಕಟವನ್ನು ಮೀರಿ ನಾವು ಆನಂದವಾಗಿರ್ತೀವಿ. ಅಂತಹ ಸದ್ಗುರುನಾಥರು ಈ ಭೂಮಿಗೆ ಬಂದು ಅವತರಿಸಿ ನಮ್ಮ ನಿಮ್ಮಂತಹ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತಲೇ ಅವರು ಜನ್ಮ ಬೀತಿದ್ದರು. ಅಂತಹ ಸದ್ಗುರುನಾಥ ವೆಂಕಟಾಚಲ ಅವಧೂತರ ನಿರಂತರ ಸ್ಮರಣೆ ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಲ್ವೇ. ಮತ್ತೆ ನಾಳೆ ಸತ್ಸಂಗಕ್ಕೆ ಸೇರೋಣ. ನಿತ್ಯ ಸತ್ಸಂಗದಲ್ಲಿ ಸದ್ಗುರುನಾಥರ ಎಲ್ಲ ವಿಚಾರವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ. ತನ್ಮುಖಾಂತರ ನಮ್ಮ ಮನಸ್ಸು ಶುದ್ಧಿಯಾಗಲಿ, ಚಿತ್ತ ಶುದ್ಧಿಯಾಗಲಿ ಅಂತ ಬೇಡ್ಕೊಳ್ತಾ ಮತ್ತೊಮ್ಮೆ ಗುರುನಾಥರನ್ನು ಸ್ಮರಿಸ್ತಾ ಬೋಲೋ ಸದ್ಗುರುನಾಥ ಮಹಾರಾಜ್ ಕೀ ಜೈ.